ಎಲ್ಲರಿಗೂ ನಮಸ್ಕಾರ ಖಂಡಿತ ಆರ್ಕೆಸ್ಟ್ರಾ ಸಣ್ಣ ಸಿನಿಮಾ ಅಲ್ಲ ತುಂಬ ದೊಡ್ಡ ಸಿನಿಮಾ ಅದು ಸಿನಿಮಾ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಹುಡುಗರು ಎಲ್ಲರೂ ತುಂಬ ಫಾರ್ಮಲ್ ಆಗಿ ಮಾತಾಡಿದ್ರು ಆ್ಯಕ್ಚುಲಿ ಎಲ್ಲ ಒಂದೇ ಒಂದೇ ಟೀಮು ಈಗ ಆಚೆ ಬಂದರೆ ಮತ್ತೆ ಒಬ್ರಿಗೊಬ್ರು ಇಕ್ಕೊಂಡು ಜಗಳಾಡ್ಕೊಂಡು ಬುದ್ಧಿ ಹೇಳ್ಕೊಂಡು ಹಂಗೆ ಹೊಟ್ಟೋಗ್ತೀವಿ ಎಲ್ಲರೂ ಹಂಗೆ ನಮ್ಮ ಜೊತೆ ಕಾರ್ತಿಕ್ ಅವರು ಯೋಗಿನೂ ಸೆತ್ ಪ್ರದೀಪರು ಇವಾಗ ಸೊ ಈ ಸಿನಿಮಾ ಅಂದರೆ ತುಂಬ ವಿಷಯಗಳಿದೆ ಅಂದರೆ ಒಂದು ಸಿನಿಮಾ ಜೊತೆ ಎಷ್ಟು ಮೆಮೊರೀಸ್ಗಳು ಅಟ್ಯಾಚ್ ಆಗಿರುತ್ತೆ ಅಥವಾ ಒಂದು ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟು ಹೇಳಬೇಕಾಗುತ್ತೆ ಅಂದರೆ ತುಂಬ ನೆನಪಾಗ್ತಿತ್ತು ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ ಖಂಡಿತ ಗೆಲ್ತೀವಿ ಆ ಸಿನಿಮಾ ಗೆದ್ದ ಮೇಲೆ ಒಂದಿಷ್ಟು ವಿಷಯಗಳನ್ನ ಖಂಡಿತ ಹಂಚ್ಕೋಬೇಕು ಆದರೆ ಈ ಸಿನಿಮಾ ಅಂದರೆ ಈಗ ಈಗ ನಮ್ದೆಲ್ಲಾದ ಒಂದು ಜರ್ನಿ ನನ್ನನ್ನು ರೈಲ್ ಹಚ್ಚಿ ಕಳಿಸಿದ್ರು ಮೈಸೂರಿಂದ ಬೆಂಗಳೂರಿಗೆ ನೀವು ಹೋಗು ಅಂತ ಅದಾದಮೇಲೆ ಹಿಂದೆ ಅವರೂ ಬಂದರು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಬಟ್ ಒಬ್ಬರವ್ರೆ ಬಂದು ಎಲ್ಲರೂ ಸಿನಿಮಾಗಳಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಬಟ್ ಒಂದು ಒಳ್ಳೆ ರಿಯಲೈಸೇಷನ್ ಏನು ಅಂದರೆ ಹೋಗ್ತಾ 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 ನಮಗೆಲ್ಲರಿಗೂ ಆ ಪದ ಉಪಯೋಗಿಸ್ಬೋದೇ ಗೊತ್ತಿಲ್ಲ ಹೇಳ್ತೀನಿ ತುಂಬ ತಿಗಾಕೊಬ್ಬಲ್ಲಿ ಬಂದಿದ್ದು ನಮ್ಮ ಮೈಸೂರಿಂದ ಅಂದರೆ ನಾಟಕಗಳಲ್ಲಿ ಚಪ್ಪಾಳೆ ಹೊಡೆಸ್ಕೊಂಡು ಏಯ್ ನಾನು ಒಳ್ಳೆ ಆ್ಯಕ್ಟ್ರು ಏಯ್ ನಾನು ಒಳ್ಳೆ ರೈಟ್ರು ಪೂರ್ಣ ನಾನು ಏನು ಎಲ್ಲರೂ ಬರ್ತಿದ್ದಂಗೆ ಹೀರೋಗಳಾಗ್ಬಿಡ್ತೀವಿ ಅನ್ನೋ ಥರನೇ ಬಂದಿದ್ದು ಆಮೇಲೆ ಅಲ್ಲಿ ಮೈಸೂರು ರೂಮಲ್ಲಿ ಕೂತ್ಕೊಂಡು ಗಾಂಧಿನಗರ ಮೈಸೂರಿಗೆ ಶಿಫ್ಟ್ ಮಾಡಿಬಿಡ್ತೀವಿ ಇಲ್ಲಿಂದನೇ ಪಿಕ್ಚರ್ ಮಾಡಿಬಿಡ್ತೀವಿ ಅಂತೆಲ್ಲ ಹಿಂಗೆಲ್ಲ ಮಾತಾಡಿಕೊಂಡು ಕೊನೆಗೆ ಬಂದ್ವಿ ಬಟ್ ರಿಯಾಲಿಟಿ ಹೆಂಗೆ ಕೊಡುತ್ತೆ ಕೆಲಸ ಅಂದರೆ ಪಿಕ್ಚರ್ ಮೇಲೆ ಎಲ್ಲ ಹಂಗೆ ಡಬ್ 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 ಅಂತ ದಾಮಾಡಿಕೊಂಡು ಇದ್ರ ಮಧ್ಯೆ ಖುಷಿ ಏನು ಅಂದರೆ ಪ್ರತಿ ನನ್ನ ಸಿನಿಮಾ ರಿಲೀಸ್ ಆದಾಗಲೂ ಇವರೆಲ್ಲರೂ ಬಂದು ನೀವು ಆ ಥಿಯೇಟ್ರದ ಹಳೆ ವಿಜುವಲ್ಸ್ ಎಲ್ಲ ನೋಡಿದ್ರೆ ಎಲ್ಲ ಬಂದು ಡ್ಯಾನ್ಸ್ ಮಾಡೋರೆ ಎಲ್ಲರೂ ಬಂದು ಕುಣಿದ್ಯಾರು ನನ್ನ ಸಿನಿಮಾ ರಿಲೀಸ್ಗೆ ಏನು ಅಭಿಮಾನಿಗಳು ಇವತ್ತು ಕುಣಿತಾರಲ್ಲ ಆ ಕೆಲಸ ಎಲ್ಲ ಫ್ರೆಂಡ್ಸ್ ಬಂದು ಅವತ್ತು ಕುಣಿದ್ಯಾರೆ ಆ್ಯಂಡ್ ಇನ್ನೊಂದು ಯೂಶ್ವಲಿ ಸಿನಿಮಾಗೆ ಅಂತ ಬಂದಾಗ ಏನಾಗುತ್ತೆ ಎಷ್ಟೊಂದು ಜನ ಹೋಗ್ತಾರೆ ಎಲ್ಲೋ ಒಬ್ಬರು ಗೆದ್ದುಬಿಡ್ಬೋದೇನೋ ಅಷ್ಟೇ ತುಂಬ ಗೆಲ್ಲೋದು ಕಷ್ಟ ಎಲ್ಲರೂ ಗೆಲ್ಲೋದು ಕಷ್ಟ ನೀವು ನೋಡಿದ್ರೆ ಇಷ್ಟು ಜನ ಹೋಗ್ಬಿಟ್ಟಿದ್ದಿರಲ್ಲ ಇಂಡಸ್ಟ್ರಿಗೆ ಎಲ್ಲಿ ಏನಾಗುತ್ತೆ ಅಂತ ಇದ್ರ ಮಧ್ಯೆ ಮತ್ತೆ ಒಂದು ದೊಡ್ಡ ರಿಯಲೈಸೇಷನ್ ಏನಂದರೆ ಓಕೆ ಇದು ನಾವು ಸೀದಾ ಹೀರೋ ಅದು ಇದು ಎಲ್ಲ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಜರ್ನಿ ಯಾವ್ಯಾವ ಪಾತ್ರ ಸಿಗುತ್ತೆ ಮಾಡೋಣ ವಿಲನ್ ಆಗೋಣ ಓಕೆ ಅಲ್ಲಿ ಅಂದರೆ ಯಾರು ಆಲ್ರೆಡಿ ಇದ್ದರು ಗೆದ್ದಿರೋ ಅಣ್ಣಂದ್ರೆ ಅವರೆಲ್ಲ ಕೈ ಹಿಡ್ಕೊಂಡ್ರು ಅವ್ರ ಜೊತೆ ಆ್ಯಕ್ಟ್ ಮಾಡಿ ಹೆಂಗೋ ರೀಚ್ ಆಗಿ ಮತ್ತೆ ವಿಲನ್ ಅದೇ ಆದರೆ ಮತ್ತೆ ಹೀರೋ ಆಗಬೇಕಲ್ಲ ಅದಕ್ಕೆ ಮತ್ತೆ ಎಲ್ಲ ನಿಂತ್ಕೊಂಡ್ರು ಜೊತೆಗೆ ಅದು ಬಡವ ರಸ್ಕಲ್ ಸೊ ಇವಾಗ ನಂದು ಇದು ಏನಂದರೆ ಈಗ ಮನೆಗಳಿಗೆ ಹೋಗ್ತೀವಿ ನಮ್ಮ ಮನೆಗೆ ಹೋದಾಗ ಅಥವಾ ನಮ್ಮ ತಂದೆ ತಾಯಿ ನಮ್ಮ ಮನೆಗಳಲ್ಲಿ ಬಂದಾಗ ಏನು ಹೇಳ್ತಾರೆ ಎಲ್ಲರೂ ಒಟ್ಟಿಗೆ ಸಿನಿಮಾಗೆ ಬಂದ್ವಲ್ವಾ ಇವರು ನಾಗ ಬಂದರೆ ಪುಣ ಬಂದರೆ ಫ್ರೆಂಡ್ಸ್ ಸುನಿಲ್ ಯಾರು ಬಂದ್ರೂ ಏನ್ರಪ್ಪ ಏನು ಮಾಡ್ತಾ ಇದ್ದೀರಪ್ಪ ವಯಸ್ಸಾಗ್ತಾ ಇದೆ ಏನು ಆಗ್ತಾಯಿಲ್ಲ ಜೀವನದಲ್ಲಿ ಏನು ಮಾಡ್ತೀರಾ ಅಂತ ನಮ್ಮನೇಲಿ ಕೇಳೋರು ನಾನು ಅವ್ರ ಮನೆಗಳಿಗೆ ಹೋದರೆ ಅಲ್ಲಿ ಕೇಳೋರು ಏನು ಮಾಡ್ತಾ ಇದ್ದೀರಪ್ಪ ಹೇಳಪ್ಪ ಅವಂಗಂಚರ್ ಬುದ್ಧಿ ಹೇಳಪ್ಪ ಅವಂಗಂಚರ್ ನಮ್ಮನೇಲಿ ನನಗೆ ಬುದ್ಧಿ ಹೇಳಿ ಅಂತ ಅವ್ರು ಹೇಳೋರು ಅವ್ರ ಮನೆಗಳಲ್ಲಿ ಅವ್ರಿಗೆ ಬುದ್ಧಿ ಹೇಳಿ ಅಂತ ನಮ್ಗೆ ಹೇಳೋರು ಇದ್ರ ಮಧ್ಯ ಗೆಲ್ಲಬೇಕು ನಾನು ಹೆಂಗೋ ಗೆದ್ದೆ ಆದರೆ ಕಂಪ್ಲೀಟ್ ಗೆಲುವು ಐ ಥಿಂಕ್ ಅದು ಈ ಸಿನಿಮಾ ಗೆದ್ದ ಮೇಲೆ ನನಗೆ ಸಿಗೋದು ಅಂತ ಏಕೆಂದರೆ ಈ ಸಿನಿಮಾ ಮೂಲಕ ನಾವು ಯಾರ್ಯಾರು ಬಂದಿದ್ವಿ ಎಲ್ಲರೂ ಗೆಲ್ತೀವಿ ಖಂಡಿತ ಎಲ್ಲರೂ ಗೆಲ್ತೀವಿ ನಾಗ ಹೀರೋ ಆಗಿದ್ದಾನೆ ಇವಾಗ ಓ ಟಿ ಟಿಲಿ ದೊಡ್ಡ ಸ್ಟಾರು ಬಟ್ ನಾಗನದೊಂದು ಸಿನಿಮಾನೂ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡಬೇಕು ನೆಕ್ಸ್ಟ್ ನಾಗನ್ ಸಿನಿಮಾ ಡಾಲಿ ಪಿಕ್ಚರ್ಸಿಂದ ಪ್ರೊಡ್ಯೂಸ್ ಮಾಡ್ತೀವಿ ಆ್ಯಂಡ್ ಪೂರ್ಣನ್ ಸಿನಿಮಾ ಸುನಿಲ್ ಸಿನಿಮಾ ಥಿಯೇಟ್ರಲ್ಲಿ ಆರ್ಕೆಸ್ಟ್ರಾ ಸೆಲೆಬ್ರೇಷನ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಮೀರಿದ ಒಂದಿಷ್ಟು ಕಥೆಗಳು ತುಂಬ ಚೆನ್ನಾಗಿದ್ದಾವೆ ಅದನ್ನು ಐ ಥಿಂಕ್ ಸಿನಿಮಾ ರಿಲೀಸ್ ಇವೆಂಟಲ್ಲೋ ಸಿನಿಮಾ ಆದಮೇಲೆ ನಾನು ಹಂಚ್ಕೊಳ್ಳೋಣ ಆ್ಯಂಡ್ ಗೊತ್ತಿಲ್ಲ ಬದುಕಿನ ಒಂದೊಂದು ಫೇಸಲ್ಲಿ ಒಬ್ಬರೊಬ್ರು ಬಂದು ತುಂಬ ಚೆನ್ನಾಗಿ ಜೊತೆಗೆ ನಿಂತ್ಕೊತಾರೆ ಆ ಥರ ನನಗೆ ಈ ಫೇಸಲ್ಲಿ ತುಂಬ ಒಳ್ಳೆ ಗೆಳೆಯರು ಜೊತೆಗೆ ನಿಂತ್ಕೊಂಡಿರೋದು ಕಾರ್ತಿಕ್ ಮತ್ತು ಇವರು ಕಂಟಿನ್ಯೂಸ್ ಆಗಿ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಯಾವುದೇ ಒಳ್ಳೆ ಸಿನಿಮಾ ಒಳ್ಳೆ ಇದು ಇದ್ರೂ ಅದಕ್ಕೋಸ್ಕರ ತುಂಬ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾರೆ ಥ್ಯಾಂಕ್ಸ್ ಒನ್ಸ್ ಅಗೇನ್ ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳ ರಘು ದೀಕ್ಷಿತ್ ಅವರು ಅಂದರೆ ಲಿರಿಸಿಸ್ಟ್ ಅಂತ ಬಂದಾಗ ನಮಗೆ ಅಂದರೆ ಪರಿಯೋಚಕ ಇತ್ತು ಸಣ್ಣ ಪುಟ್ಟದಾಗ ಏನೋ ಬರ್ಕೊಂಡು ಅದು ಇದೆಯಲ್ಲ ರಘುನ ಮೀಟ್ ಮಾಡಿ ಅವರು ಟ್ಯೂನು ಇದೆಲ್ಲ ಕೇಳಿಸಿದ್ಮೇಲೆ ಇನ್ನೊಂದು ಒಂದು 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 ಕಥೆ ಹೇಳಬೇಕು ಈ ಜರ್ನಿ ನನಗೆ ಏನಕ್ಕೆ ಲಿರಿಕ್ಸ್ ಬರೆಯೋಕ್ಕಾಯಿತು ಅಂದರೆ ಐ ಥಿಂಕ್ ಎಲ್ರಿಗೂ ಈ ಸಿನಿಮಾದ ಜರ್ನಿ ಕನೆಕ್ಟ್ ಆಗುತ್ತೆ ಇಟ್ಸ್ ಅ ವೆರಿ ಸಿಂಪಲ್ ಲೈನ್ ವೆರಿ ಸಿಂಪಲ್ ಥಾಟ್ ನಿಮಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಆರ್ಕೆಸ್ಟ್ರಾದಲ್ಲಿ ಆಡಬೇಕು ಅಂತ ಕನಸು ಕಟ್ಕೊಂಡ್ರು ಒಬ್ಬ ಹುಡುಗನ ಕತೆ ಸೊ ಅವನಿಗೆ ಯಾವುದೋ ಒಂದು ದೊಡ್ಡ ವೇದಿಕೆ ಸಿಗಬೇಕು ಅದರಲ್ಲಿ ಹಾಡ್ತಾನ ಇಲ್ವ ಅನ್ನೋದು ಅಷ್ಟೇ ಅದು ಯಾರ ಜರ್ನಿ ಬೇಕಾದರೂ ಕನೆಕ್ಟ್ ಆಗುತ್ತೆ ನಾವು ಆ್ಯಕ್ಟ್ರಾಗಿ ಬಂದಾಗ
ಆತರದೊಂದು ದೊಡ್ಡ ವೇದಿಕೆಗೆ ನಾವು ಒದ್ದಾಡ್ತಾ ಇರ್ತೀವಿ, ನಮಗೂ ಆತರದ ಎಕ್ಸ್ಪೀರಿಯೆನ್ಸ್ಗಳಾಗುತ್ತೆ. ಯಾರೋ ಹಾಡಕ್ಕೆ ಅಂತ ಬಂದರೆ ಅವ್ರಿಗೆ ಆತರದ ಎಕ್ಸ್ಪೀರಿಯೆನ್ಸ್ಗಳಿರುತ್ತೆ, ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಬಂದರೂ ರಘು ಸರ್ಗೆ ಆ ಥರದ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಎಲ್ಲರ ಬದುಕಿಗೂ ಕನೆಕ್ಟ್ ಆಗುತ್ತೆ, ಯಾಕೆಂದರೆ ಏನೂ ಇಲ್ಲದೇ ಇರುವಂಥ ಅಂದರೆ ಕನಸುಗಳನ್ನ ಅಷ್ಟೇ ಕಟ್ಕೊಂಡು ಬಂದು ಒಂದೊಂದು ವೇದಿಕೆನ ಸೃಷ್ಟಿ ಮಾಡ್ಕೊಳ್ಳೋ ಒಂದು ಕತೆ ಇದು ಅಷ್ಟೆ. ಹಂಗಾಗಿ ನನಗೆ ತುಂಬ ಚೆನ್ನಾಗಿ ಈಸಿಯಾಗಿ ಬರೆಯೋಕ್ಕಾಯಿತು, ಯಾಕೆಂದರೆ ಆ ಇಡೀ ಸಿನಿಮಾ ಜರ್ನಿ ಜೊತೆ ಕನೆಕ್ಟ್ ಆಗೋಕ್ಕಾಯಿತು, ಆ್ಯಂಡ್ ಪ್ರತಿ ಹಾಡಲ್ಲೂ ಕತೆ ಕಟ್ಟೋಕ್ಕಾಯಿತು. ಆ್ಯಂಡ್ ಅದಕ್ಕೆ ಅವರ ಟ್ಯೂನ್ಗಳು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ನನಗೆ ಸಂಗೀತದ ಜ್ಞಾನ ಎಲ್ಲ ಇಲ್ಲ, ಮೀಟ್ ಹಿಡಿಯೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗೋದು. ಬೆಂಡೆ ಹೇಳ್ದಂಗೆ ನಾನು ಅವ್ರೇನೋ ಟ್ಯೂನ್ ಕಳ್ಸಿದ್ರೆ ನಾನು ಅದು ಲಘು ಗುರು ಎಲ್ಲ ಹಾಕ್ಕೊಂಡು ಡಿವೈಡ್ ಮಾಡ್ಕೊಂಡು ಬರೆದು ನಂದೇ ಟ್ಯೂನಲ್ಲಿ ವಾಪಸ್ ಹಾಡು ಕಳಿಸ್ತಾ ಇದ್ದೆ ಎಲ್ಲದನ್ನು ಎಲ್ಲದನ್ನು ರೆಡಿ ಮಾಡಿ ತುಂಬ ಅದ್ಭುತವಾಗಿ ಹಾಡುಗಳನ್ನು ಮಾಡಿದ್ದಾರೆ. ಥ್ಯಾಂಕ್ ಯು. ಹೆಂಗೆ ಪ್ರತಿ ಸಿನಿಮಾದಲ್ಲೂ ಜೊತೆಗೆ ನಿಂತು ಸಪೋರ್ಟ್ ಮಾಡಿದ್ರಿ, ಅದೇ ಥರ ಇದು ಕೂಡ ತುಂಬ ಒಳ್ಳೆಯ ಸಿನಿಮಾ, ಖಂಡಿತ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಸಪೋರ್ಟ್ ಇರಲಿ.